Radhe Radhe Nannarasi Radhe Iga nanna maga Agastya ninna magalna madive aagtane andre ollede adre Agastya rachana ibru oppkobekashte neen hu andiyalla avru ibru maatadi oppkoltare bidu ಅಗಸ್ತ್ಯನಿಗೆ ಮದುವೆ ಮಾಡಿದ್ರೆ ಬೆಂಗಳೂರಲ್ಲೇ ಉಳ್ಕೊಂಡ್ಬಿಡ್ತಾನೆ. ನನ್ನ ಪ್ಲ್ಯಾನ್ ಎಲ್ಲ ಹಾಳಾಗೋಗುತ್ತೆ. ಈ ಮುದುಕರಿಗೆ ಮಕ್ಕಳನ್ನ ಮದುವೆ ಮಾಡಿದ್ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ ಅನ್ಸತ್ತೆ. ಮಾವ, ನಾನೊಂದು ಮಾತು ಹೇಳಲಾ? ಅಯ್ಯೋ, ಸಂಕೋಚ ಯಾಕೆ ಪಡ್ಕೊಳ್ತೀಯ ಹೇಳಮ್ಮ. ದೊಡ್ಡವರೆಲ್ಲ ಮಾತಾಡ್ತಿದ್ದೀರಾ, ನಾನು ಮಾತಾಡೋದು ಸರಿ ಹೋಗಲ್ಲ. ಆದರೂ ಒಂದು ಮಾತು ಹೇಳಬೇಕು ಅಂತ ಅನಿಸ್ತು. ಅಗಸ್ತ್ಯ ಈಗಲೇ ಮದುವೆಗೆ ರೆಡಿ ಇಲ್ಲ. ಮದುವೆ ಈಗಲೇ ಆಗ್ಬೇಕಂತೇನೂ ಇಲ್ಲ. ಮೊದಲು ಎಂಗೇಜ್ಮೆಂಟ್ ಮಾಡೋಣ, ಆಮೇಲೆ ನಿಧಾನಕ್ಕೆ ಮದುವೆ ಮಾಡಿದ್ರಾಯ್ತು. ಅದು ಹಾಗಲ್ಲ ಅಗಸ್ತ್ಯ, ಇನ್ನೂ ಕೆಲವು ವರ್ಷ ಮದುವೆ ಆಗಲ್ಲ. ಅವನು ಕರಿಯರ್ ಮೇಲೆ ಫೋಕಸ್ ಮಾಡ್ತಿದ್ದಾನೆ. ಅವನು ಅಮೆರಿಕಾಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾನೆ. ಅವನದೇ ಬಿಸ್ನೆಸ್ ಶುರು ಮಾಡಬೇಕು ಅಂತಲೂ ಆಸೆ ಅವನಿಗೆ. ಮಾವ, ನನಗೆ ಗೊತ್ತು ನಿಮಗೆ ಅಗಸ್ತ್ಯಂಗೆ ಮದುವೆ ಮಾಡಬೇಕು ಅಂತ ಆಸೆ ಇದೆ. ಆದರೆ ಇನ್ನು 3 ವರ್ಷ ಅಗಸ್ತ್ಯ ಮದುವೆ ಆಗಕ್ಕೆ ಒಪ್ಕೊಳ್ಳಲ್ಲ ಅಂತ ಅನ್ಸತ್ತೆ. ಲಾವಣ್ಯ ಇಲ್ಲ ಅಕ್ಕ, ಲಾವಣ್ಯ ಹೇಳ್ತಿರೋದು ಸರಿಯಾಗೇ ಇದೆ. ಅಗಸ್ತ್ಯ ತನ್ನದೇ ಆದ ಕನಸುಗಳನ್ನು ಕಟ್ಕೊಂಡಿದ್ದಾನೆ. ಅದನ್ನು ಡಿಸ್ಟರ್ಬ್ ಮಾಡೋದು ನನಗೆ ಇಷ್ಟ ಇಲ್ಲ. ಸಾರಿ ಕಣವರದ, ನನಗೂ ನನ್ನ ಮಗನಿಗೆ ಮದುವೆ ಮಾಡಬೇಕು ಅನ್ನೋ ಆಸೆ ಇದೆ. ಅದರಲ್ಲೂ ಅವನು ನಿನ್ನ ಮಗಳನ್ನ ಮದುವೆ ಆಗ್ತಾನೆ ಅಂದರೆ ಅದಕ್ಕಿಂತ ಖುಷಿ ಇನ್ನೇನಿದೆ? ಆದರೆ ಅವನಿಷ್ಟಕ್ಕೆ ವಿರುದ್ಧವಾಗಿ ಹೋಗೋದು ನಾನು ಇಷ್ಟಪಡಲ್ಲ. ಅಣ್ಣ, ಲಾವಣ್ಯ ಹೇಳ್ತಿರೋದು ಸರಿ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೂ ಅಣ್ಣ, ಅಗಸ್ತ್ಯನ ಒಂದು ಮಾತು ಕೇಳೋದು ಒಳ್ಳೇದು ಅನಿಸುತ್ತೆ. ಸತೀಶ್, ಅಗಸ್ತ್ಯನ ಕೇಳೋದು ಒಂದೇ, ಲಾವಣ್ಯ ಕೇಳೋದು ಒಂದೇ. ಅವನನ್ನು ಅವಳು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಅವಳು ಹೇಳಿದ ಮೇಲೆ ಮುಗೀತು. ಸಾರಿ ಕಣೋ ವರದ, ಬೇಜಾರು ಮಾಡ್ಕೋಬೇಡ.